ನಾವು ಆರೋಗ್ಯವಂತರಾಗಿರಬೇಕರೆ ಮುಖ್ಯವಾಗಿ ನಮ್ಮ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರಬೇಕು ಕುಡಿಯ ನೀರಿನ ಬಗ್ಗೆ ಸರಿಯಾಗಿರಬೇಕು ನಮ್ಮ ಗಾಳಿ ಬೆಳಕಿನ ಸಮರ್ಥವಾಗಿ ನಾವು ಸಮರ್ಪಕವಾಗಿ ಬಳಕೆ ಮಾಡಬೇಕು ಅಂತ ಹೇಳ್ತೇವೆ ಅದರ ಜೊತೆಗೆ ಬಹಳ ಮುಖ್ಯವಾದ ಇನ್ನೊಂದು ಅಂಶ ಇದೆ ಅದು ನಮ್ಮ ಮ್ಯಾಗ್ನೆಟಿಕ್ ಪವರ್ ಅಂದ್ರೆ ಭೂಮಿಯ ಕಾಂತೀಯ ಶಕ್ತಿಯನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳತಾ ಇಲ್ಲ ಏನಾಗಿದೆ ನಾವು ಮೊದಲು ನೆಲದಲ್ಲಿ ಮಲ್ಕೊಂಡಿದ್ದಾಗ ನಮಗೆ ಭೂಮಿಯಿಂದ ಬೇಕಾದಂತ ಕಾಂತೀಯ ಶಕ್ತಿ ಸಿಗ್ತಿತ್ತು ಈಗ ನೆಲದಿಂದ ಮಂಚಕ್ಕೆ ಬಂದು ಒಂದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ನಾವು ಮೇಲೆ ಮೇಲೆ ಹೋಗ್ತಾ ಇದ್ದೇವೆ ಹಾಗೆ ಮೇಲೆ ಮೇಲೆ ಹೋಗ್ತಾ ಇದ್ದಾಗ ನಾವು ಭೂಮಿಯಿಂದ ಡಿಸ್ಕನೆಕ್ಟ್ ಆಗಿದ್ದೇವೆ ಹಾಗಾಗಿ ನಮ್ಮ ರಕ್ತ ಪರಿಚಲನೆ ಆಗಲಿ ನಮ್ಮ ರಕ್ತದ ಒಟ್ಟು ಸಂಚಾರದಲ್ಲಿ ಸಮಸ್ಯೆಗಳಾಗಿದೆ ತುಂಬಾ ಕಾಯಿಲೆಗಳಿಗೆ ನಾವು ಬಲಿಯಾಗ್ತಾ ಇದ್ದೇವೆ ಇದನ್ನ ಗೊತ್ತು ಮಾಡ್ಕೊಂಡ ಹಲವು ಕಂಪನಿಗಳು ಮ್ಯಾಗ್ನೆಟಿಕ್ ಬೆಡ್ ಅನ್ನು ತಯಾರು ಮಾಡಲಿಕ್ಕೆ ಶುರು ಮಾಡಿದ್ರು ಇದು ಮ್ಯಾಗ್ನೆಟಿಕ್ ಬೆಡ್ ಅನ್ನು ಬಹಳ ವರ್ಷಗಳಿಂದ ಚಾಲ್ತಿಯಲ್ಲಿದೆ ಆರಂಭದಲ್ಲಿ ಇಂಡಿಯಾದಲ್ಲಿ ಮ್ಯಾಗ್ನೆಟಿಕ್ ಬೆಡ್ ಅನ್ನು ಪ್ರೊಡಕ್ಷನ್ ಇರಲಿಲ್ಲ ಯಾಕಿರಲಿಲ್ಲ ಅಂದ್ರೆ ಈ ಮ್ಯಾಗ್ನೆಟ್ ಅಲ್ಲಿ ನೋಡಿ ಮೂರು ತರದ ಮ್ಯಾಗ್ನೆಟ್ ಇರ್ತದೆ ಇದು ಬಯೋ ಮ್ಯಾಗ್ನೆಟ್ ಇನ್ನೊಂದು ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ಅಂತ ಅಂದ್ರೆ ಈ ಕಬ್ಬಿಣವನ್ನ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡುವಂತದ್ದು ಅದೇನಾಗುತ್ತೆ ನಿಧಾನಕ್ಕೆ ಅದನ್ನ ಮ್ಯಾಗ್ನೆಟಿಕ್ ಪವರ್ ಕಡಿಮೆ ಆಗುತ್ತೆ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತ ಇದೆ ಕರೆಂಟ್ ಕೊಟ್ಟಾಗ ಮ್ಯಾಗ್ನೆಟ್ ಆಗಿ ತೆಗೆದ ಮ್ಯಾಗ್ನೆಟ್ ಹೋಗುತ್ತೆ ಆದ್ರೆ ಅದೆರಡೂ ಕೂಡ ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಯಾಕಂದ್ರೆ ನಮಗೆ ಬಯೋ ಮ್ಯಾಗ್ನೆಟಿಕ್ ಬೇಕಾಗುತ್ತೆ ಬಯೋ ಮ್ಯಾಗ್ನೆಟಿಕ್ ಅನ್ನುವಂಥದ್ದು ಭೂಮಿಯ ಒಳಗಿನ ಲಾವಾ ರಸದಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥದ್ದು ಈಗ ನಮ್ಮಲ್ಲಿ ಜ್ವಾಲಾಮುಖಿ ಆಗುವುದಿಲ್ಲ ಹಾಗಾಗಿ ಈ ಮ್ಯಾಗ್ನೆಟ್ ನಾವು ಬೇರೆ ದೇಶದಿಂದ ತರಿಸ್ಕೋಬೇಕಾಗ್ತದೆ ಎಲ್ಲಿ ಜ್ವಾಲಾಮುಖಿ ಆಗುತ್ತೆ ಅಲ್ಲಿಂದ ಹಾಗಾಗಿ ಅಲ್ಲಿಂದ ತರಿಸ್ಕೊಂಡ ಬಯೋ ಮ್ಯಾಗ್ನೆಟ್ ಉಪಯೋಗಿಸ್ಕೊಂಡು ನಮ್ಮ ಇಂಡಿಯಾದಲ್ಲಿ ಕೆಲವು ಕಂಪನಿಗಳು ಬಯೋ ಮ್ಯಾಗ್ನೆಟಿಕ್ ಬೆಡ್ ಮಾಡ್ತಾ ಇದ್ದಾವೆ ಈಗ ನೋಡಿ ಮೊದಲೆಲ್ಲ ಬೇರೆ ದೊಡ್ಡ ದೊಡ್ಡ ಕಂಪನಿಯವರು 1 ಲಕ್ಷ 1.5 ಲಕ್ಷ ಹೀಗೆಲ್ಲ ಬೆಡ್ ಮಾರ್ತಿದ್ರು ದಪ್ಪದ ಬೆಡ್ ಮಾಡ್ಕೊಂಡು ಅದು ಎಲ್ಲ ಜನರಿಗೆ ತಲುಪ್ತಿರಲಿಲ್ಲ ಹಾಗಾಗಿ ಈ ಈ ಬಯೋಟರ್ ಎಂ ಕಂಪನಿಯವರು ಏನು ಮಾಡಿದ್ರು ಅಂದ್ರೆ ಬೆಡ್ಡಿನ ಸೈಜ್ ಅನ್ನು ತೆಳ್ಳಗೆ ಮಾಡಿದ್ರು ಯಾಕಂದ್ರೆ ನಿಮ್ಮ ಅವರವರ ಬೆಡ್ಡಿನ ಮೇಲೆ ಇದನ್ನು ಹಾಸ್ಕೊಳ್ಳ ಇದು ದಿಂಬು ಬೆಡ್ ಕೂಡ ಹೀಗೆ ಇಲ್ಲಿ ಬ್ಯಾಗಲ್ ಇದೆ ಇದು ಅಷ್ಟೇ ದಪ್ಪ ಇರ್ತದೆ ಇಷ್ಟೇ ದಪ್ಪ ರಸ ಎಷ್ಟು ದಪ್ಪ ಈಗ ಇರುವ ಬೆಡ್ಡಿನ ಮೇಲೆ ಹಾಸಿಕೊಂಡು ಮಲ್ಕೊಳ್ಳೋದು ಇದರಲ್ಲಿ ಮ್ಯಾಗ್ನೆಟ್ ಹಾಕಿರ್ತಾರೆ ಇದರ ಒಳಗಡೆ ಇದೇ ಸೈಜಿನ ಬಯೋ ಮ್ಯಾಗ್ನೆಟ್ ಇದೆ ನೋಡಿ ಇದು ಈಗ ಇಲ್ಲಿ ಮ್ಯಾಗ್ನೆಟ್ ಅಂಟಿಕೊಳ್ಳುತ್ತಾ ಇದೆ ಇದು ತಲೆದಿಂಬು ಬೆಡ್ ಅಲ್ಲಿ ಕೂಡ ಹೀಗೆ ಮ್ಯಾಗ್ನೆಟ್ ಇದೆ ಈ ಮ್ಯಾಗ್ನೆಟ್ ಏನು ಮಾಡುತ್ತೆ ಅಂದ್ರೆ ಈ ಮ್ಯಾಗ್ನೆಟಿಕ್ ಬೆಡ್ ಮೇಲೆ ನಾವು ಮಲ್ಕೊಳ್ಳೋದ್ರಿಂದ ನಮ್ಮ ರಕ್ತದ ಕಣಗಳ ಮೇಲೆ ಇದು ವರ್ಕ್ ಮಾಡಿದ್ರೆ ರಕ್ತದಲ್ಲಿ ಕಬ್ಬಿಣದ ಅಂಶ ಇದೆ ಇದು ಮ್ಯಾಗ್ನೆಟ್ ಆಗಿರೋದ್ರಿಂದ ರಕ್ತದ ಕಣಗಳ ಮೇಲೆ ಅದು ವರ್ಕ್ ಮಾಡೋದ್ರಿಂದ ನಮ್ಮ ರಕ್ತ ಸಂಚಾರಕ್ಕೆ ಅನುಕೂಲ ಆಗ್ತದೆ ಇದು ಮ್ಯಾಗ್ನೆಟಿಕ್ ಬೆಡ್ ಟ್ರೀಟ್ಮೆಂಟ್ ಅಲ್ಲ ಮ್ಯಾಗ್ನೆಟಿಕ್ ಬೆಡ್ ಮಾಡೋ ಕೆಲಸ ಒಂದೇ ನಮ್ಮ ರಕ್ತ ಪರಿಚಲನೆಯನ್ನು ಸರಿಯಾಗಿ ಮಾಡೋದು ರಕ್ತದ ಮೇಲೆ ಕೆಲಸ ಮಾಡೋದು ಆದರೆ ಒಂದು ಸಾರಿ ನಮ್ಮ ರಕ್ತ ಸಂಚಲನ ಸರಿಯಾದ್ರೆ ನಮ್ಮ ಎಲ್ಲ ಆರ್ಗನ್ಸ್ ಸರಿಯಾಗಿ ಕೆಲಸ ಮಾಡ್ತದೆ ನಮ್ಮ ಹಾರ್ಟ್ ಇರ್ಬೋದು ಲಿವರ್ ಇರ್ಬೋದು ಕಿಡ್ನಿ ಇರ್ಬೋದು ಎಲ್ಲ ಅದೆಲ್ಲ ಸರಿಯಾಗಿ ಕೆಲಸ ಮಾಡಿದ್ರೆ ನಮ್ಮ ಕಾಯಿಲೆಗಳು ಆಟೋಮೆಟಿಕ್ ಆಗಿ ವಾಸಿ ಆಗ್ತದೆ ಇದು ಇದರ ಸೈಂಟಿಫಿಕ್ ಆದಂತ ಒಂದು ಥಿಯರಿ ಹಾಗಾಗಿ ನಾವೇನು ಮಾಡ್ತೇವೆ ಇದು ಕಾಯಿಲೆ ಇರೋರಿಗೆ ಅಂತಲ್ಲ ಈ ಬೆಡ್ ಯಾರು ಬೇಕಾದ್ರೆ ಮಲ್ಕೋಬಹುದು ಈಗ ನಾವು ನಮ್ಮ ಫ್ಯಾಮಿಲಿ ಯೂಸ್ ಮಾಡ್ತೇವೆ ನನ್ನ ಮಕ್ಕಳು ಯೂಸ್ ಮಾಡ್ತಾರೆ ಅವರಿಗೇನು ಕಾಯಿಲೆ ಇಲ್ಲ ಸಣ್ಣ ಸಣ್ಣ ಮಕ್ಕಳು ಕೂಡ ಇನ್ನೂ ಯೂಸ್ ಮಾಡ್ತಾರೆ ಆದರೆ ಈ ಬೆಡ್ ಅನ್ನು ಉಪಯೋಗಿಸೋದ್ರಿಂದ ನಮಗೆ ಯಾವುದೇ ಕಾಯಿಲೆಗಳು ಬರದಾಗ ನಾವು ತಡಿಬಹುದು ಅದರ ಜೊತೆಗೆ ಆಲ್ರೆಡಿ ಕಾಯಿಲೆ ಇರೋರು ನಾವು ನೋಡಿ ಇಲ್ಲಿ ಹಾಕಿದ್ದೇವೆ ಇಷ್ಟೆಲ್ಲ ಕಾಯಿಲೆ ಇರೋರಿಗೆ ನಾವು ಇದನ್ನು ಕೊಟ್ಟಿದ್ದೇವೆ ದೃಷ್ಟಿದೋಷ ನಿದ್ರಾಹೀನತೆ ಇರಬಹುದು ಕ್ಯಾನ್ಸರ್ ತಲೆನೋವು ಬೇರೆ ಬೇರೆ ಕಾಯಿಲೆ ಇರೋರು ನಾವು ಕೊಟ್ಟಿದ್ದೇವೆ ನಾವು ಎಲ್ಲ ಕಾಯಿಲೆಗಳು ಒಂದೇ ತರ ಗುಣ ಆಗ್ತಂತ ಹೇಳಲಿಕ್ಕೆ ಆಗೋದಿಲ್ಲ ಅವರವರ ದೇಹ ಪ್ರಕೃತಿ ಸರಿಯಾಗಿ ಕೆಲವರಿಗೆ ಒಂದು ವಾರದಲ್ಲಿ ಈಗ ಬಿ ಪಿ ಶುಗರ್ ಎಲ್ಲ ಎರಡು ಮೂರು ದಿವಸದಲ್ಲೇ ಕಂಟ್ರೋಲ್ ಆಗ್ತಂತ ತುಂಬ ಜನ ಹೇಳಿದ್ದಾರೆ ಪ್ಯಾರಲೈಸ್ ಆಗಿ ನಡಿಲಿಕ್ಕೆ ಆಗೋದು ನಡೀತಾ ಇದ್ದಾರೆ ಬ್ಲಡ್ ಕ್ಲಾಟ್ ಆದವ್ರದ್ದು ಬ್ಲಡ್ ಕ್ಲಿಯರೆನ್ಸ್ ಆಗಿದೆ ವೆರಿಕೋಸ್ ವೇಯ್ನ್ ಅವರಿಗೆ ನಾನು ಕೆಲವು ಕೇಸುಗಳು 2 ತಿಂಗಳಲ್ಲಿ ಕ್ಲಿಯರ್ ಆಗಿದೆ ಕೆಲವು ಕೇಸು 8 ತಿಂಗಳು ಕ್ಲಿಯರ್ ಆಗಿದೆ ಹಾಗೆ ಬೇರೆ 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 ರೀತಿಯಲ್ಲಿ ನಮಗೆ ಇದರಿಂದ ಹೆಲ್ಪ್ ಆಗ್ತದೆ ನಾವು ಇದನ್ನು ಟ್ರೀಟ್ಮೆಂಟ್ ಅಂದ್ರೆ ಯಾರಿಗೂ ಕೊಡ್ತಾ ಇಲ್ಲ ಬಟ್ ನಾವು ಕೊಟ್ಟವರಿಗೆಲ್ಲ ಟ್ರೀಟ್ಮೆಂಟ್ ಆಗಿದೆ ತುಂಬ ಜನ ಈಗ ಮಹಿಳೆಯರ ಸಮಸ್ಯೆ ಇರಬಹುದು ಮುಟ್ಟಿನ ಸಮಸ್ಯೆ ಇರಬಹುದು ಎಷ್ಟೋ ಜನ ಮೆನೋಪಾಸ್ ಆಗಿದೆ ಅಂತ ತಪ್ಪಾಗಿ ತಿಳ್ಕೊಂಡು 2 ವರ್ಷ 3 ವರ್ಷ ಮುಟ್ಟಾಗಲಿಲ್ಲ ಮೆನೋಪಾಸ್ ಆಗಿದೆ ಅಂತ ಅಂದ್ಕೊಂಡವರು ಕೂಡ ಈ ಬೆಡ್ಡಲ್ಲಿ ಮಲಗಿದ ಮೇಲೆ ಮತ್ತೆ ಅವರ ಸೈಕಲ್ ಸ್ಟಾರ್ಟ್ ಆಗಿದ್ದು ನಮ್ಮ ಗಮನಕ್ಕೆ ಬಂದಿದೆ ಅದರ ಅರ್ಥ ನಮ್ಮ ದೇಹದ ಒಟ್ಟು ಸಮತೋಲನವನ್ನು ಕಾಪಾಡಿಕೊಳ್ಳಲಿಕ್ಕೆ ಮ್ಯಾಗ್ನೆಟಿಕ್ ಬೆಡ್ ಹೆಲ್ಪ್ ಮಾಡ್ತದೆ ಇದು ದೊಡ್ಡ ಇನ್ವೆಸ್ಟ್ಮೆಂಟ್ ಅಲ್ಲ ಈಗ ನೋಡಿ ಇದು ಡಬಲ್ ಬೆಡ್ ಅನ್ನು 15,900 ರೂಪಾಯಿಗೆ ಇದು ಡಬಲ್ ಬೆಡ್ಡು ಅದರ ಜೊತೆಗೆ ಎರಡು ವಾಟರ್ ಎನರ್ಜಿ ಪ್ಯಾಡ್ ಅಂತ ಕೊಡ್ತಾರೆ ಅಂದರೆ ನಾವು ನೀರು ಕುಡಿಯುವಾಗ ಅದು ಅಲ್ಕಲೈನ್ ವಾಟರ್ ಆಗಿರಬೇಕು ಅಂತ ಒಂದು ಅಲ್ಕಲೈನ್ ವಾಟರ್ ಮಿಷಿನ್ ಹಾಕ್ಬೇಕಾದ್ರೆ 2 ಲಕ್ಷ ತನಕ ಇದೆ ಬಟ್ ಈ 15,900 ಎರಡು ವಾಟರ್ ಪ್ಯಾಡ್ ಕೊಡ್ತಾರೆ ಅದಕ್ಕೆ ನಾವು ರಾತ್ರಿ ಗಾಜಿನ ಬಾಟ್ಲ ನೀರು ಹಾಕಿ ಸುತ್ತಿಟ್ಟರೆ ಅದು ಪಿ ಎಚ್ ಲೆವೆಲ್ ಕರೆಕ್ಟಾಗಿ ನಮಗೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಬಂದು ಅಲ್ಕಲೈನ್ ವಾಟರ್ ಕನ್ವರ್ಟ್ ಆಗುತ್ತೆ ಅದನ್ನು ಕುಡಿದಾಗ ನಮ್ಮ ಬಾಡಿಯಲ್ಲಿ ಡಿಟಾಕ್ಸಿಫೈ ಆಗುತ್ತೆ ನಮ್ಮ ದೇಹಕ್ಕೆ ನಮ್ಮ ಒಟ್ಟು ಜೀರ್ಣ ಪ್ರಕ್ರಿಯೆಗೆ ಅದಕ್ಕೆಲ್ಲ ಹೆಲ್ಪ್ ಆಗ್ತಂತ ಅದನ್ನು ವಹಿಸ್ತಾರೆ ಉಪಯೋಗಿಸ್ತಾರೆ ಅದನ್ನು ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಮತ್ತೊಂದು ಮ್ಯಾಗ್ನೆಟಿಕ್ ಬೆಲ್ಟ್ ಅನ್ನು ಕೊಡ್ತಾರೆ ಆ ಬೆಲ್ಟ್ ಯಾಕೆ ಕೊಡ್ತಾರೆ ಅಂದರೆ ಅದನ್ನು ಕಟ್ಟಿಕೊಂಡಾಗ ಕೈ ನೋವು ತಲೆನೋವಿಗೆಲ್ಲ ಕಟ್ಕೊಳ್ಳಿಕ್ಕಾಗುತ್ತೆ ಅಂದರೆ ಬರೀ ಬೆಡ್ಡಿಗೆ ರೇಟ್ ಅಲ್ಲ 15,900ಗೆ ಒಂದು ಡಬಲ್ ಬೆಡ್ಡು ಎರಡು ದಿಂಬು ಎರಡು ವಾಟರ್ ಎನರ್ಜಿ ಪ್ಯಾಡು ಮತ್ತು ಎರಡು ಬ್ರಾಸ್ಲೆಟ್ ಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ ಇಷ್ಟನ್ನು ಈ ಕಂಪ್ನಿ ಕೊಡ್ತಾ ಇದೆ ಬಹುಶಃ ಇಂಡಿಯಾದಲ್ಲಿ ಬಹಳ ಹೆಸರು ಮಾಡಿದಂಥ ಒಂದು ಕಂಪನಿಯ ಒಂದು ಪ್ರಾಡಕ್ಟನ್ನು ನಾವು ಡೀಲ್ ಮಾಡಿಕೊಂಡು ಎಲ್ರಿಗೆ ಕೊಡ್ತಾ ಇದ್ದೇವೆ ಗ್ರಾಹಕರಿಗೆ ಇದು ವ್ಯವಹಾರ ಅನ್ನೋದಕ್ಕಿಂತ ನಾನು ಮುಖ್ಯವಾಗಿ ನಾನು ಸ್ವಲ್ಪ ಚಾರಿಟಿ ಫೀಲ್ಡಲ್ಲಿ ಇರೋದ್ರಿಂದ ಒಂದು ರೀತಿಯಲ್ಲಿ ಸಮಾಜ ಸೇವೆ ಅಂತ ಯಾಕಂದ್ರೆ ನಾನು ಹೆಲ್ತ್ ಪ್ರಾಕ್ಟಿಷನರ್ ಆಗಿ ಕೆಲಸ ಮಾಡ್ತೇನೆ ಸೈಕಾಲಜಿಕಲ್ ಟ್ರೀಟ್ಮೆಂಟ್ಗಳನ್ನು ಮಾಡ್ತೇನೆ ನಾನು ಯಾವುದಕ್ಕೂ ದುಡ್ಡು ತಗೊಳ್ಳೋದಿಲ್ಲ ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಆಹಾರ ಪದ್ಧತಿ ಬಗ್ಗೆ ನಾನು ಮಾಹಿತಿಗಳನ್ನು ಕೊಡ್ತೇನೆ ಯಾವುದಕ್ಕೂ ಫೀಸ್ ಮಾಡೋದಿಲ್ಲ ಹಾಗೆ ಅದರ ಜೊತೆಗೆ ನಾವು ಇಂಥ ಪ್ರಾಡಕ್ಟನ್ನು ನಮ್ಮಲ್ಲಿ ತುಂಬ ಹರ್ಬಲ್ ಪ್ರಾಡಕ್ಟ್ಸ್ ಇದೆ
ಆಹಾರ ಉತ್ಪನ್ನಗಳು ಆರ್ಗ್ಯಾನಿಕ್ ಆದಂತೂ ಕೆಮಿಕಲ್ ಇಲ್ಲದ ಅಡಲ್ಟ್ರೇಷನ್ ಇಲ್ಲದ ಪ್ರಾಡಕ್ಟ್ಗಳನ್ನು ಕೂಡ ನಾವು ಸಪ್ಲೈ ಮಾಡ್ತೇವೆ, ಅದನ್ನು ಮಾಡಿಕೊಡ್ತೇವೆ. ನಾವು ಇಷ್ಟೇ ಏನೇ ಮಾಡಿದರೂ ಎಷ್ಟೇ ದುಡ್ಡು ಮಾಡಿದರೂ ನಮ್ಮ ಹೆಲ್ತ್ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಆ ದೃಷ್ಟಿಯಲ್ಲಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ನಾವಿದೆ. ನಾನು ಬಾಸುಮ ಕೊಡೋಗು ಅಂತ. ನನ್ನ ಫೋನ್ ನಂಬರ್ 9986575092, ಖಂಡಿತ ನನಗೆ ಫೋನ್ ಮಾಡ್ಬೋದು. 9986575092. ಮತ್ತು ಗೂಗಲಲ್ಲಿ ಬಾಸುಮ ಕೊಡೋಗು ಅಂತ ಹಾಕಿದ್ರೆ ನಂದೆಲ್ಲ ವಿವರಗಳು ಸಿಗ್ತವೆ. ಒಬ್ಬ ಕಲಾವಿದನಾಗಿ ಒಂದು ಒಳ್ಳೆ ಲೈಫ್ ಎಲ್ಲರಿಗೆ ಸಿಗಲಿ ಅಂತ ಆಶಿಸ್ತೇನೆ. ನಮಸ್ಕಾರ, ತುಂಬ ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ನಿಮಗೆ